ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಚಿದಂಬರ ರಹಸ್ಯ ಕೃತಿಯನ್ನ ಇದರ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ಮೂವತ್ತೆಂಟು ನಾಳಿದ್ದು ಸಂಶೋಧನಾ ಕೇಂದ್ರದ ಪಾಟೀಲರನ್ನ ಇನ್ನೊಂದಿಬ್ಬರನ್ನ ಕೆಸರೂರಿನತ್ತ ಸುತ್ತುವರೆದಿದ್ದ ಲಂಟಾನದ ಕಾಡಿನೊಳಕ್ಕೆ ಗೋಸಾಯಿ ಬಾಬು ಕರೆದು ಒಯ್ಯಲಿದ್ದಾನೆ ಎನ್ನುವ ಸುದ್ದಿ ಅವತ್ತು ರಾತ್ರಿಯೊಳಗೆ ಅಬ್ಬಾಸ್ ಬೇರಿಗೂ ಸುಲೇಮಾನ್ ಬೇರಿಗೂ ತಲುಪಿತು ಸುಲೇಮಾನ್ ಬೇರಿ ಅಬ್ಬಾಸ್ ಬೇರಿಗೆ ಈಗ ಪಾಟೀಲರ ಗುಂಪಿನ ನಡವಳಿಕೆಗಳ ಬಗ್ಗೆ ಹೆಚ್ಚಿನ ಅನುಮಾನ ಉಳಿಯಲಿಲ್ಲ ಆದರೂ ಒಂದು ಕಥೆಯನ್ನು ಊಹಿಸಿಕೊಂಡಿದ್ದರು ಅದಕ್ಕೆ ತಕ್ಕಂತೆ ವರ್ತಮಾನ ದಾಖಲೆಗಳನ್ನೂ ಸಾಕ್ಷ್ಯಗಳನ್ನೂ ಒದಗಿಸಿ ತೊಡಗಿತ್ತು ಅವರು ತಿಳಿದ ಹಾಗೆ ಅವರು ಊಹಿಸಿದ್ದಕ್ಕಿಂತ ಬಿಗಿಯಾದ ಉರುಳೆಂದು ಅವರ ಕುತ್ತಿಗೆಗೆ ಸುತ್ತಾ ಸುತ್ತಿ ಬರುತ್ತಿತ್ತು ಕಳವಳದಿಂದ ಅಬ್ಬಾಸ್ ಬೇರಿ ಸುಲೇಮಾನ್ ಬೇರಿಯನ್ನ ನೋಡಿದ ಇಬ್ಬರ ಮನಸ್ಸಿನಲ್ಲೂ ಒಂದೇ ಇತ್ತು ಇದನ್ನು ಅವರು ಮೊದಲೇ ಚೆನ್ನಾಗಿ ಯೋಚಿಸಿ ಮಾತನಾಡಿ ಮುಗಿಸಿದ್ದರು ಆ ಕಾಡಿಗೆ ಅವರು ಮೂರ್ನಾಲ್ಕು ಕಡೆಗಳಿಂದ ಬೆಂಕಿ ಇಟ್ಟಿದ್ದರು ಅದರೊಳಗೆ ಇಡಬಹುದಾದ ಸಾಕ್ಷ್ಯಾಧಾರಗಳನ್ನೆಲ್ಲ ಸುಟ್ಟಿ ಬೂದಿಯಾಗುತ್ತವೆ ಆಮೇಲೆ ಅವರು ಯಾವುದಾದರೂ ಆಧಾರದ ಮೇಲೆ ತನಿಖೆ ಮುಂದುವರಿಸುತ್ತಾರೆ ಎನ್ನುವುದೇ ಅದು ಸುಲೇಮಾನ್ ಬ್ಯಾರಿ ಅಬ್ಬಾಸ್ ಖಾತರರನ್ನು ನೋಡಿ ಶಾಂತನಾಗಿ ನೆಮ್ಮದಿಯ ಧ್ವನಿಯಲ್ಲಿ ಹೇಳಿದ ಅರ್ಜೆಂಟ್ ಮಾಡಬಾರ್ದು ಅಬ್ಬಾಸ್ ನಾಳೆ ಚೆನ್ನಾಗಿ ಬಿಸಿಲು ನೆತ್ತಿಗೇರಿ ಆಮೇಲೆ ಬೆಂಕಿ ಕೊಡು ಇಲ್ಲದಿದ್ದರೆ ಪ್ರತಿ ವರ್ಷ ಆಗೋ ಹಾಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಟ್ಟು ಬೆಂಕಿ ನಿಂತು ಹೋಗುತ್ತೆ ಅಷ್ಟರೊಳಗೆ ಇವರು ಸರಿಯಾಗಿ ಕಾಡಿನೊಳಗೆ ಇರ್ತಾರೆ ಸಾಕ್ಷ್ಯ ಮಾತ್ರ ಅಲ್ಲ ಸಾಕ್ಷ್ಯ ಪತ್ತೆ ಮಾಡೋದಕ್ಕೆ ಹೋದೋರು ಕಥಮ್ ಆಗೋಗಬೇಕು ಒಂದು ಕಡೆ ಬೆಂಕಿ ಕೊಟ್ಟರೆ ಅದಕ್ಕೆ ಸಾಲದು ನಾಲ್ಕಾರು ಕಡೆ ಕೊಡಬೇಕು ಎಂದ ಅವರಿಗೆ ಇದು ಪ್ರತಿ ವರ್ಷವೂ ಬೆಳೆಯುತ್ತಾ ಜಿಗ್ಗು ದಟ್ಟವಾಗುತ್ತಾ ಬರುತ್ತಿರುವ ಲಂಟಾನದ ಎನ್ನುವ ಕಲ್ಪನೆ ಬರಲಿಲ್ಲ ಪ್ರತಿ ವರ್ಷದಂತೆಯೇ ಈ ವರ್ಷವು ಎಂದು ತಿಳಿದಿದ್ದರು ಅಬ್ಬಾಸ್ ಬೇರಿ ಈ ಅಮೋಘ ಸಂಚಿಗೆ ತನ್ನ ಮೆಚ್ಚುಗೆ ಸೂಚಿಸಿ ತನ್ನ ಶಾಮಿಲ್ನಲ್ಲಿ ಕಳ್ಳ ಸಾಗಾಣಿಕೆ ಚಿತ್ರರನ್ನಾದ ಇಬ್ಬರು ಕೇರಳದ ಬ್ಯಾರಿಗಳನ್ನು ಇದಕ್ಕೆ ನಿಯಮಿಸಿ ಅವರಿಗೆ ಬೆಂಕಿ ಕೊಡಲು ಹೋಗಬೇಕಾದ ದಾರಿ ಇತ್ಯಾದಿಗಳನ್ನು ಸಮಗ್ರವಾಗಿ ವಿವರಿಸಿದ ಇತ್ತ ಕೆಸರೂರಿನ ಕ್ರಾಂತಿಕಾರಿ ವೈರಿಗಳು ಒಂದು ಬೃಹತ್ ಸಮಸ್ಯೆ ಎದುರಾಗಿತ್ತು ಜಯಂತಿ ರಫಿಯನ್ನ ಲವ್ ಮಾಡಿದಳು ಹುಡುಗಿಯ ಪ್ರೀತಿಯ ಚಿದಂಬರ ರಹಸ್ಯವನ್ನೇನೋ ಅವರ ಪಾಲಿಗೆ ಭೇದಿಸಿ ಆಗಿತ್ತು ಆದರೆ ಮುಂದೇನು ಸಿನಿಮಾದಲ್ಲಾದರೂ ಖಳನಾಯಕನೇ ಕೇಡಿಗಳು ಎಲ್ಲ ಇರುತ್ತಾರೆ ಅವರು ನಾಯಕರನ್ನ ಬೆನ್ನಟ್ಟಿ ನಾಯಕಿಯನ್ನು ಅಪಹರಿಸಿ ಬಗೆ ಬಗೆಯ ಕಷ್ಟಗಳನ್ನ ಕೊಟ್ಟು ನಾಯಕನಿಗೆ ಕೊಂಚ ಕೆಲಸ ಕೊಡುತ್ತಾರೆ ನಾಯಕ ಹೋರಾಡಿ ನಾಯಕಿಯನ್ನ ಬಿಡಿಸಿ ಕಳನಾಯಕರನ್ನೆಲ್ಲ ಸೋಲಿಸಿ ಅನಂತರ ಕಾಡಿನ ಮಧ್ಯೆ ಪ್ರೇಮವೇ ಎಂದೆಂದು ಗೆಲ್ಲುವುದೆಂದು ಅನೇಕ ತರುಣಿಯರ ವೃಂದದೊಳಗೆ ಡ್ಯಾನ್ಸ್ ಮಾಡುತ್ತಾ ಹಾಡುತ್ತಾನೆ ಆದರೆ ಈ ಕ್ರಾಂತಿಕಾರಿಗಳಿಗೆ ಪ್ರೇಮ ಪ್ರಕರಣ ಒಂದು ದಿಗ್ಭರ್ಶನ ಇಲ್ಲದೆ ಸಿನಿಮಾ ಆದಂತಾಯಿತು ಮುಂದೇನಂದು ಯೋಚದೆ ಕೃಷ್ಣಪ್ಪನ ಹೆಂಡತಿಯ ಶವ ಹುಡುಕಲು ಜೊತೆ ಅಲ್ಲಲ್ಲಿ ಅಡ್ಡಾಡಿದರು ಅಷ್ಟರಲ್ಲಿ ಆಕೆ ಕೆಸರೂರಿನಲ್ಲಿ ಇದ್ದ ತಂಗಿ ಮನೆಯಲ್ಲಿದ್ದಾಳೆಂದು ವರ್ತಮಾನ ಬಂತು ಕೆಲಸವೇ ಇಲ್ಲದ ಟಾರ್ ಯಂತ್ರ ಒಡೆಯನಲ್ಲಿಗೆ ಒಮ್ಮೆ ಭೇಟಿ ನೀಡಿ ಅನಂತರ ಜಯಂತಿ ಬಂದಿರಬಹುದೆಂದು ಕಾಲೇಜಿಗೆ ಹೋದರು ಕ್ಲಾಸಿಗೆ ಜಯಂತಿ ಏನೋ ಬಂದಿದ್ದಳು ಆಕೆಯ ನಡೆ ನುಡಿ ಓಡಾಟಗಳತ್ತ ಕ್ರಾಂತಕಾರಿಗಳ ಓರೇ ನೋಟ ಬೀರುತ್ತಲೇ ಇದ್ದರು ಆದರೆ ಜಯಂತಿ ಮಾತ್ರ ಇವರನ್ನ ಕೊಂಚವೂ ಗಮನಿಸದೆ ನಿನ್ನೆ ಏನೂ ಸಂಭವಿಸದೇ ಇಲ್ಲವೆಂದು ಎಂದಿನಂತೆ ಕ್ಲಾಸಿಗೆ ಹೋದಳು ಕ್ಲಾಸಿನಲ್ಲೂ ಕೂಡ ಅದೇ ರೀತಿ ವರ್ತಿಸಿದಳು ಇದರಿಂದ ರಫೀ ತೀರಾ ಪೆಚ್ಚಾದ ಮಿತ್ರರೋರ್ವರೆದುರು ಮರ್ಯಾದೆ ಹೋಯ್ತೆಂದು ಅವನಿಗೆ ಅನ್ನಿಸಿತು ಕ್ಲಾಸಿಗೆ ಬರಲೇಬಾರದಿತ್ತು ಎಂದೆನಿಸಿತು ಅವನ ಮಿತ್ರರೆಲ್ಲ ಎಷ್ಟೇ ಸಮಾಧಾನ ಹೇಳಿದರೂ ಅವನ ನಿರುತ್ಸಾಹ ಇಳಿಯಲೇ ಇಲ್ಲ ಮುಂದಿನ ಪಿರಿಯಡ್ನಲ್ಲಿ ರಫೀ ಅವನ ಮಿತ್ರರಿಗೆ ಎಲ್ಲೂ ಕಾಣಲಿಲ್ಲ ಚಂದ್ರ ಇದನ್ನ ಗಮನಿಸಿ ಲೋ ರಮೇಶ ಈ ಸಾಬ ಎಲ್ಲಿ ಕಾಣಿಸ್ತಿಲ್ವಲ್ಲೋ ಮತ್ತೆ ನಮ್ಮನ್ನ ಹಾಳುಬಾಯಿ ಹುಡುಕೋ ಹಾಗೆ ಮಾಡ್ತಾನೆ ಎಂದು ಗೆಳೆಯರು ತಿಳಿಸಿ ದಿಗಿಲು ಹುಟ್ಟಿಸಿದ ಎಲ್ಲರೂ ಇನ್ನೂ ನೋಡಿ ತಾನು ಕಾಲೇಜಿಗೆ ಚಕ್ಕರ್ ಹೊಡೆದು ರಫಿ ರೂಮಿಗೆ ಕಡೆ ಓಡಿದರು ರಫೀ ಅಳುತ್ತಾ ಕುಳಿತಿದ್ದ ರಮೇಶನಿಗೆ ಸಿಟ್ಟು ಬಂತು ಏನ್ ಬಂತು ರೋಗ ನಿನಗೆ ಸಾಬಿ ಎಂದ ಜಯಂತಿ ನನ್ನ ಕಡೆ ಒಂದೇ ಒಂದು ಸಾರಿನೂ ನೋಡಲಿಲ್ಲ ನಿನ್ನೆ ತನ್ನ ತಬ್ಬಿಕೊಂಡು ಹಂಗೆಲ್ಲ ಹೇಳಿದೋಳು ಹಿಂಗೆ ಮಾಡಬಾರ್ದ ನನಗೆ ನಿಮಗೆ ಮುಖ ತೋರಿಸೋದಕ್ಕೆ ಆಗೋಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಎಂದು ಬಿಕ್ಕುತ್ತಾ ಹೇಳಿದ ಮಿತ್ರರೆಲ್ಲರಿಗೂ ಗಾಬರಿ ಆಯಿತು ಎಲ್ಲರೂ ಈಚೆಗೆ ಬಂದು ಮುಖ ಮುಖ ನೋಡಿಕೊಂಡರು ಇದೊಳ್ಳೆ ತಾಪತ್ರಯ ಹಂಗಾರೆ ನಿನ್ನೆ ತಬ್ಬಿಕೊಂಡವರು ಯಾರು ಅದರ ಕಾಲು ಹಿಂದ್ಮುಂದೆ ಆಗಿದೆ ಅಂತ ನೋಡಬಾರ್ದ ಎಲ್ಲ ಹೇಳೋ ಹಾಗೆ ಮೋಹಿನಿ ದೆವ್ವಾನೆ ಎಂದು ರಮೇಶ ಸ್ವಾಗತದ ಥರ ಮಾತನಾಡಿದ ಅವನು ಮಿಕ್ಕವರ ಜೊತೆ ಪರ್ಯಾಯ ಲೋಚಿಸಿ ಏನಾದರೂ ಆಗಲಿ ಇನ್ನು ಮೇಷ್ಟ್ರಿಗೂ ಜಯರಾಮನಿಗೂ ಹೇಳಬಿಡಬೇಕೆಂದು ತೀರ್ಮಾನಿಸಿಯೇ ಒಬ್ಬನೇ ಟಿಬಿಯ ಕಡೆಗೆ ಹೊರಟ ಟಿಬಿಯಲ್ಲಿ ಅಂಗಾಡಿ ಒಬ್ಬನೇ ಕುಳಿತಿದ್ದ ರಾಮಚಂದ್ರ ಜಯರಾಮ ಇಬ್ಬರೂ ಇಲ್ಲೆಂದು ತಿಳಿಸಿದ ಜಯರಾಮ ಕೃಷ್ಣೇಗೌಡನ ಮನೆಗೆ ಸಂದರ್ಶನಕ್ಕೆ ಹೋಗಿದ್ದಾರೆಂದು ರಾಮಚಂದ್ರನು ಅವರೊಡನೆ ಹೋಗಿರಬಹುದೆಂದು ಹೇಳಿದ ಅಂಗಾಡಿ ಚಿಂತಾಕ್ರಾಂತನಾಗಿದ್ದ ರಾತ್ರಿ ಅವರು ನೋಡಿದ ಘೋರ ಚಿತ್ರ ಆ ನಾಲ್ವರು ಜೀವಂತವಾಗುತ್ತಿದ್ದಂತೆಯೇ ಸುಳಿದುಕೊಳ್ಳುತ್ತಾ ಬಂದದ್ದು ಇನ್ನು ಅವನ ಕಣ್ಮುಂದೆಯೇ ಸುಳಿಯುತ್ತಿತ್ತು ಅವನು ರಮೇಶನನ್ನ ಇಲ್ಲಿನ ಹರಿಜನರನ್ನೆಲ್ಲ ಮುಸ್ಲಿಮರಾಗಿ ಮತಾಂತರ ಮಾಡ್ತಾರಂತೆ ನಿನಗೇನಾದರೂ ಗೊತ್ತೇ ಎಂದು ಕೇಳಿದ ಸೇರಿಸ್ಕೋಬೇಕಿಂತಿದಾರಂತ ಯಾರು ಹೇಳಿದ್ರು ಸೇರಿಸ್ಕೊಳ್ಳಿ ಬಿಡಿ ಸಾರ್ ಯಾವನು ಯಾವ ಜಾತಿಗೆ ಸೇರಿದ್ರೆ ನಮಗೇನು ನಾವಂತೂ ಜಾತಿ ಧರ್ಮ ಎಲ್ಲ ಬಿಟ್ಟಾಗಿದೆ ಹಾಗಲ್ಲ ಅವರು ಹಿಂದೂ ಧರ್ಮ ಬಿಡ್ತಾರಂತ ನನಗೆ ಬೇಸರ ಅಲ್ಲ ಈಗಾಗಲೇ ನಾಯಿ ಮಾಂಸ ತಿನ್ಸಿದ್ದಾರೆ ಅಂತ ಮಾಂಸದಂಗಡಿ ಹತ್ರ ಗಲಾಟೆ ಆಗಿ ಪೊಲೀಸ್ನವರು ಮಾಂಸ ಮಾರುತ್ತಿದ್ದವ್ರನ್ನೆಲ್ಲ ಹಿಡಿದುಕೊಂಡು ಬಂದು ಲಾಕಪ್ ಒಳಗೆ ಹಾಕಿದ್ದಾರೆ ಸಾಬರ ಕೇರಿಗಳಿಗೆಲ್ಲ ದೊಂಬಿಗೆ ಏರ್ಪಾಡಾಗಿದೆಯಂತೆ ಇದರ ಜೊತೆಗೆ ಹರಿಜನರನ್ನ ಮತಾಂತರ ಮಾಡ್ತಾರಂತ ಅನ್ನೋದು ಸೇರಿಕೊಂಡರೆ ಏನಾಗಬಹುದು ಎಂದ ಅಂಗಾಡಿ ಈ ಊರು ಕಂಪ್ಲೀಟ್ ಎಕ್ಕೊಟ್ಟು ಹೋಗಿದೆ ಸಾರ್ ಒಂದು ದಂಗೆ ಆಗಿ ಕ್ರಾಂತಿ ಆಗ್ಬೇಕು ಇದು ಸರಿ ಹೋಗ್ಬೇಕಾದ್ರೆ ಅಷ್ಟೇ ದೊಂಬಿ ದಂಗೆ ಕ್ರಾಂತಿ ಇದರಲ್ಲೆಲ್ಲ ಪ್ರಾಣ ಕಳೆದುಕೊಳ್ಳುವವರು ಕಡ್ಡಾಯವಾಗಿ ನಿರಪರಾಧಿಗಳು ಮುಗ್ಧರು ಅದರಲ್ಲಿಯೂ ಹೆಂಗಸರು ಮಕ್ಕಳು ಬರೀ ಗುಂಡಾಗಳೇ ಹೊಡೆದಾಡಿಕೊಂಡು ಸತ್ರೆ ಪೀಡೆ ಕಳೆಯಿತೆಂದು ಸಂತೋಷ ಪಡಬಹುದಿತ್ತು ಅಂದ ಅಂಗಾಡಿ ಆದರೆ ರಮೇಶನಿಗೆ ಇದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳುವಷ್ಟು ವ್ಯವಧಾನ ಇರಲಿಲ್ಲ ಜಯರಾಮ್ ಯಾಕೆ ಗೌಡರ ಮನೆಗೆ ಹೋದರು ಸಾರ್ ಎಂದ ಅದೇನು ದೆವ್ವದ ಕಾಟಕ್ಕೆ ಸಂಬಂಧಪಟ್ಟ ಅವರನ್ನೆಲ್ಲ ಇಂಟರ್ವ್ಯೂ ಮಾಡಬೇಕೆಂದು ಅಂತ ಹೋದ್ರಪ್ಪ ಎಂದ ಅಂಗಾಡಿ ಹಾಗಾದರೆ ನಾನು ಕೊನೆಗೆ ಅವರನ್ನು ನೋಡ್ತೀನಿ ಸಾರ್ ಎಂದವನೇ ಶರಾಬ್ ಅಂಗಡಿ ಕಡೆಗೆ ಹೊರಟ ಅವತ್ತು ರಜೆ ಹಾಕಿ ಬರೋದು ಧನ್ಯವಾದಗಳು